ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ಸೊ ನಾನಿವತ್ತು ನಮ್ಮೂರಿಂದ ಅಂದರೆ ಗೌರಿಬಿದನೂರಿಂದ ಕದ್ರಿಗೆ ಹೋಗ್ತಾ ಇದ್ದೀನಿ, ಕದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು. ಸೊ ಫ್ಯಾಮಿಲಿ ಹೋಗ್ತಾ ಇದ್ದೀವಿ, ಹೋಗ್ತಾ ದಾರಿಲಿ ಮಾತಾಡೋಣ. ಟೆಂಪಲ್ ಬಗ್ಗೆ ತುಂಬಾ ಹೇಳೋದಿದೆ, ತುಂಬಾ ಫೇಮಸ್ ಟೆಂಪಲ್ ಅದು, ಅದ್ರ ಬಗ್ಗೆ. ಆ್ಯಂಡ್ ದೆನ್ ಅಲ್ಲಿಂದ ತಿಮ್ಮಮ್ಮ ಮರಿಮಾನು ಅಂತ, ಮರಿಮಾನು ಅಂತಂದರೆ ಬ್ಯಾನಿಯನ್ ಟ್ರೀ ಅಂದರೆ ಆಲದ ಮರ. ನೀವು ಬೆಂಗಳೂರಲ್ಲಿ ನೋಡಿರ್ಬೋದು ದೊಡ್ಡ ಆಲದ ಮರ ಅಂತ, ಅದು ಆಲ್ಮೋಸ್ಟ್ ಅಲ್ಲಿ 3.5 ಎಕರ್ಸ್ ಅಷ್ಟೇ ಇರೋದು, 3 ಎಕರ್ಸ್ ಏನೋ. ಸೊ ಅದಕ್ಕಿಂತ ದೊಡ್ಡದು ಅಂದರೆ ಆಲ್ಮೋಸ್ಟ್ ಅಲ್ಲಿ 5 ಎಕರ್ ಇದೆ, 4.8 something ಎಕರಲ್ಲಿ ದೊಡ್ಡದೊಂದು ಆಲದ ಮರ ಇದೆ. ಅಲ್ಲಿಗೆ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಸೊ ಅಲೋ ಮಾಡಿದ್ರೆ ಅಲ್ಲಿಗೆ ಕೂಡ ಹೋಗ್ತಾ ಇದ್ದೀನಿ, ಎರಡೂ ಪ್ಲೇಸ್ನ ನೋಡ್ಕೊಂಡು ಬರೋಣ. ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ, ಸ್ಟಾರ್ಟ್ ಮಾಡೋಣ. ನೀವೀಗ ನೋಡ್ತಾ ಇರೋದು ಗೌರಿಬಿದನೂರು, ಇದು ಸ್ಟ್ರೈಟಾಗಿ ಹೋದರೆ ಬೆಂಗಳೂರಿಗೆ ಹೋಗುತ್ತೆ, ನೀವು ರೈಟ್ ತೊಗೊಂಡ್ರೆ ಇದು ಹಿಂದೂಪುರ ರೋಡು, ಇದು ಬಂದು ಗಾಂಧಿ ಸರ್ಕಲ್. ಹಾಗೆ ರೈಟ್ ತೊಗೊಳ್ಳೋಣ, ಇದು ಹಿಂದೂಪುರ ರೋಡು, ಇದು ನಮ್ಮ ಗೌರಿಬಿದನೂರು. ಪರವಾಗಿಲ್ಲ, ಒಂದು ರೇಂಜ್ಗೆ ವೆಲ್ ಡೆವಲಪ್ಡ್ ತಾಲೂಕು, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್, ಶಾಪಿಂಗ್ ಮಾಲ್ಸು ಸಣ್ಣ ಪುಟ್ಟು ಆಗಿದ್ದಾವೆ, ಕನ್ವಾ ಮಾರ್ಟ್ ಆಗಿದೆ. ಪರವಾಗಿಲ್ಲ ತಾಲೂಕು ಗೌರಿಬಿದನೂರು. ಸೊ ಕದ್ರಿ ಬೆಂಗಳೂರಿಂದ 180 kilometers ಇದೆ. ನೀವು ಬೆಂಗಳೂರಿಂದ ಹೋಗ್ಬೇಕಂತಂದ್ರೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೋರಂಟ್ಲ ಆ್ಯಂಡ್ ದೆನ್ ಕದ್ರಿ ಹೋಗ್ಬೇಕಾಗತ್ತೆ. ಅರೌಂಡ್ ನಿಮಗೆ ಒಂದು 3.5 ಗಂಟೆ ಜರ್ನಿ ಆಗುತ್ತೆ. ನಾನೀಗ ಗೌರಿಬಿದನೂರಿಂದ ಇಲ್ಲಿಂದ ಬಂದುಬಿಟ್ಟು 120 kilometers ಇದೆ, 2 hours ಜರ್ನಿ ಹಾರ್ಡ್ಲಿ. ಅಂದರೆ ಕ್ಲೈಮೇಟ್ ನೋಡಿದ್ರಲ್ಲ, ಮಳೆ ಬೀಳ್ತಾನೆ ಇದೆ ಜಡಿ ಥರ ಸಣ್ಣದಾಗಿ. ನಾನು ವೈಪರ್ ಆನ್ ಮಾಡಿದ್ರೆ ನಿಮಗೆ ವಿಡಿಯೋ ಬದಲು ವೈಪರ್ ಆನ್ ಆಗೋದೇ ಕಾಣಿಸ್ತಿರುತ್ತೆ, ಬಟ್ ಏನೂ ಮಾಡಲಿಕ್ಕಾಗಲ್ಲ. ಹನಿ ಬಿದ್ದರೂ ನಿಮಗೇನು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಲೋಗ್ ಇಟ್ಟಿದ್ದೀನಿ ವೈಪರ್ನ, ಆಗಾಗ ಅದು ಆನ್ ಆಗ್ತಾನೆ ಇರುತ್ತೆ. ಈಗ ನಾನು ಹೋಗ್ತಾ ಇರೋದು ಹಿಂದೂಪುರ ಗೌರಂಟ್ಲ ಕದರಿ, 120 kilometers ಕರೆಕ್ಟಾಗಿ. ಆ್ಯಂಡ್ ದೆನ್ ಇದು ಸಿಂಗಲ್ ರೋಡೇ, ಸಿಂಗಲ್ ಲೈನ್ ರೋಡೇ, ಡಿವೈಡ್ರು ಸಿಟಿಯಲ್ಲಿ ಮಾತ್ರ ಕಾಣಿಸುತ್ತೆ ಅಷ್ಟೇ ನಿಮಗೆ, ಮುಗೀತು ಇಲ್ಲಿಗೇನೇ ಡಿವೈಡ್ರು, ಇನ್ನೊಂದು ಸ್ವಲ್ಪ ದೂರನೂ ಇರುತ್ತೆ ಈ ಬ್ರಿಡ್ಜ್ ಆದಮೇಲೆ, ಆಮೇಲಿಂದ ಸಿಂಗಲ್ ರೋಡೇ. ಬಟ್ ರೋಡ್ ಚೆನ್ನಾಗಿದೆ, ಈ ಮುಂಚೆ ಹೋಗಿದ್ದೀನಿ ಕದ್ರಿಗೆ ಬಟ್ ಯಾವತ್ತೂ ವಿಡಿಯೋ ಮಾಡಿದ್ದಿಲ್ಲ. ಈಗ ಮಳೆ ಟೈಮ್ ಆಗಿರೋದ್ರಿಂದ, ಐ ಮೀನ್ ಮಳೆಗಾಲ ಆಗಿರೋದ್ರಿಂದ ರೋಡ್ಸು ಎಲ್ಲಿ ಏನಾಗಿರುತ್ತೆ ಅನ್ನೋದು ಗೊತ್ತಾಗಲ್ಲ, ಯಾಕಂದರೆ ಮಳೆ ಟೈಮಲ್ಲಿ ರೋಡ್ ತೇವ ಇರುತ್ತೆ, ದೊಡ್ಡ ವೆಹಿಕಲ್ಗಳು ಓಡಾಡಿದ್ರೆ ಮುಗೀತು ಕತೆ ರೋಡ್ದು, ಗೊತ್ತಲ್ಲ ನಿಮಗೇನೆ. ಬಟ್ ಆಂಧ್ರದಲ್ಲಿ ಏನು ಅಂತಂದರೆ, ಎಲ್ಲಿ ನಿಮಗೆ ಈ ನೀರು ತುಂಬ ಹರಿಯುತ್ತೆ ಆ ಥರ ಜಾಗದಲ್ಲಿ ನೀರು ಎಲ್ಲಿ ಜಾಸ್ತಿ ನಿಲ್ಲುತ್ತೆ ಅಂತ ಅವ್ರಿಗೆ ಗೊತ್ತಾಗಿದ್ದ ಥರ ಎಲ್ಲ ಕಾಂಕ್ರೀಟ್ ಮಾಡಿರ್ತಾರೆ. ಸೊ ಅದು ಒಳ್ಳೆ ಲೈಫ್ ಕೊಡುತ್ತೆ ರೋಡ್ಗೆ, ಆಲ್ಮೋಸ್ಟ್ ಆಲ್ ಕಾಂಕ್ರೀಟ್ ಮಾಡಿರ್ತಾರೆ ಎಲ್ಲ ಕಡೆನೂ ಆ ಥರ ನೀರು ನಿಲ್ಲೋ ಕಡೆ, ಹಂಗಾಗಿ ರೋಡ್ಸ್ ಪರವಾಗಿಲ್ಲ ಆಂಧ್ರದಲ್ಲಿ, ಚೆನ್ನಾಗೇನೆ ಇರುತ್ತೆ, ಭಯ ಬೀಳ್ಬೇಕಾದ್ದೇನಿಲ್ಲ. ಇಲ್ಲಿ ನೀವು ನೋಡ್ಬೋದು ಗೌರಿಬಿದನೂರಿಂದ ಒಂದು 5 kilometers ಬಂದಿದ ತಕ್ಷಣ ನಮ್ಮದು ಇದು ಫಸ್ಟ್ ರೈಲ್ವೆ ಕ್ರಾಸಿಂಗ್. ಇಲ್ಲಿ ನಾವು ಈ ರೈಲ್ವೆ ಕ್ರಾಸಿಂಗ್ ಮಾಡ್ತೀವಲ್ಲ, ಇದನ್ನು ಮತ್ತೆ ನಾವು ರೈಟಿಗೆ ಮತ್ತೆ ಕ್ರಾಸ್ ಮಾಡ್ತೀವಿ ಹಿಂದೂಪುರ ಆದಮೇಲೆ. ಹಿಂದೂಪುರ ಆದಮೇಲೆ ಒಂದು 10-15 kilometers ಹೋಗ್ತಿದ್ದಂಗೆ ಇದೇ ನಾವು ಮತ್ತೆ ಇದೇ ರೈಲ್ವೆ ಟ್ರ್ಯಾಕ್ನ ಕ್ರಾಸ್ ಮಾಡಬೇಕಾಗತ್ತೆ. ಆಂಧ್ರ ಬಾರ್ಡ್ರ್ ಇಲ್ಲಿಂದ ನಮ್ಮ ಗೌರಿಬಿದನೂರು ಇದನ್ನು ಏನಂತಾರೆ ಅಂತಂದರೆ, ಇದನ್ನು ಕೂಡ ಆಂಧ್ರ ಗಡಿನೇ, ಗಡಿ ಭಾಗನೇ ಇದೂನು. ನಮ್ಮ ಗೌರಿಬಿದನೂರಿಂದ ಒಂದು 15 kilometers ಹೋದರೆ ಸಾಕು ನಮಗೆ ಆಂಧ್ರ ಬಾರ್ಡರ್ ಸಿಗುತ್ತೆ. ವೈಪರ್ ಅಂತೂ ನಿಮಗೆ ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ಯೋ ನನಗಂತೂ ಗೊತ್ತಿಲ್ಲ, ಬಟ್ ಏನೂ ಮಾಡಲಿಕ್ಕಂತೂ ಆಗಲ್ಲ. ಇದು ಕರ್ನಾಟಕ ಆಂಧ್ರ ಬಾರ್ಡರ್ ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಈಗ ಡೆವಲಪ್ ಆಗ್ತಿದೆ, ಒಂದು 3-4 ವರ್ಷದಿಂದ ಚೆನ್ನಾಗಿ ಡೆವಲಪ್ ಆಗಿದೆ.
ಸೊ ಅಂತ ದೊಡ್ಡ ಕಂಪ್ನಿ ಅಂತಂದ್ರೆ ದೊಡ್ಡಬಳ್ಳಾಪುರಲ್ಲಿ ಅಜಾಕ್ಸ್ ಫ್ಯೂರಿ ಇದೆಯಲ್ಲ ಅದರದೊಂದು ಬ್ರಾಂಚ್ ಇದೆ ಇಲ್ಲಿ ಅಂಡ್ ವಿಪ್ರೋದ ಒಂದು ಬ್ರಾಂಚ್ ಇದೆ ಇಲ್ಲಿ ಸೊ ಇನ್ನೇನು ನಾವು ಬಾರ್ಡರ್ಗೆ ಬಂದ್ವಿ ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿಗೆ ಕರ್ನಾಟಕ ಎಂಡ್ ಆಗುತ್ತೆ ಇನ್ನೇನಿದ್ರು ಆಂಧ್ರ ನೋಡಿ ಅಲ್ಲಿ ಬೋರ್ಡ್ ನೋಡಿದ್ರಲ್ಲ ವೆಲ್ಕಮ್ ಟು ಆಂಧ್ರ ಪ್ರದೇಶ್ ಅಂತ ಇನ್ನ ಆಂಧ್ರ ಪ್ರದೇಶ್ ನೌ ವಿ ಆರ್ ಇನ್ ಆಂಧ್ರ ಪ್ರದೇಶ್ ಸಣ್ಣ ಚೆಕ್ ಪೋಸ್ಟ್ ಇದು ಇಂದೂಪುರ್ ಟೌನ್ ಚಿಕ್ಕದೆ ತಾಲೂಕು ಈ ರೋಡು ಮುಂದೆ ಪೆನಗೊಂಡ ಹೋಗುತ್ತೆ ಅಂಡ್ ದೆನ್ ನಾವು ಮುಂದೆ ಇನ್ನೊಂದು 3 ಕಿಲೋಮೀಟರ್ ಹೋದ್ಮೇಲೆ ರೈಟ್ ತಗೋಬೇಕಾಗುತ್ತೆ ಅದು ಕದ್ರಿ ರೋಡು ಅದು ನಾವು ಇಷ್ಟೊತ್ತು ಬಂದ್ವಲ್ಲ ನಾರ್ಮಲ್ ರೋಡು ಅದೇ ಥರನೇ ಇರುತ್ತೆ ಕದ್ರಿ ರೋಡು ಸಿಂಗಲ್ ಲೈನ್ ರೋಡ್ ನಿಮಗೆ ಗೊತ್ತಾ ಇಂದೂಪುರ್ ಎಮ್ ಎಲ್ ಎ ಯಾರು ಅಂತ ಯಾರಾದರೂ ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಇಂದೂಪುರ್ ಎಮ್ ಎಲ್ ಎ ಬಂದು ಫಿಲಿಮ್ ಸ್ಟಾರ್ ಬಾಲಕೃಷ್ಣ ತೆಲುಗು ಫಿಲಿಮ್ ಸ್ಟಾರ್ ಮೇ ಬೆಸ್ಟ್ ಮೂವಿ ಬಂದು ಅವ್ರದ್ದು ಲೆಜೆಂಡ್ ಸೊ ಬಾಲಕೃಷ್ಣ ಅವರು ಇಂದೂಪುರ್ಗೆ ಎಮ್ ಎಲ್ ಎ 3 ಸಲ ಏನೋ ಗೆದ್ದಿದ್ದಾರೆ ಅನ್ಸುತ್ತೆ 3 ಟೈಮೋ 2 ಟೈಮೋ ಕರೆಕ್ಟಾಗಿ ಗೊತ್ತಿಲ್ಲ 2 ಟೈಮ್ ಸೊ ಮುಂದೆ ನಿಮಗೆ ಕಾಣಿಸ್ತಿದೆಯಲ್ಲ ಇಂದೂಪುರಿಂದ ಒಂದು 4 ಕಿಲೋಮೀಟ್ರ್ ಬಂದಮೇಲೆ ಪೆನಗೊಂಡ ರೋಡಲ್ಲಿ ಇಲ್ಲಿ ನಿಮಗೆ ಡೈವರ್ಷನ್ ಸಿಗುತ್ತೆ ಸ್ಟ್ರೈಟ್ ಹೋದರೆ ಪೆನಗೊಂಡ ರೈಟ್ ಹೋದರೆ ಕದಿರಿ ನಾ ಹೇಳದ್ನಲ್ಲ ಮಳೆಗೆ ರೋಡುಗಳು ಹಾಳಾಗಿರುತ್ತೆ ಅಂತ ಹಂಗೇ ಆಗಿದೆ ಸೊ ನೀವು ನೋಡ್ತಾ ಇರೋದು ಕನ್ಯಾಕುಮಾರಿ ಕಾಶ್ಮೀರ್ ಹೈವೇ ಬಾಗೇಪಲ್ಲಿಯಿಂದ ಒಂದು ಸ್ವಲ್ಪ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದರೆ ಇಲ್ಲಿಗೆ ಬರುತ್ತೆ ಸೊ ಇವೇನ ಕ್ರಾಸ್ ಮಾಡಿ ನಾವು ಸ್ಟ್ರೈಟ್ ಹೋಗಬೇಕು ನಾನೀಗ ಗೋರಂಟ್ಲದಲ್ಲಿದ್ದೀನಿ ಈ ಊರು ಬಂದು ಕದ್ರಿ ಮತ್ತು ಇಂದೂಪುರ ಇವೆರಡಕ್ಕೂ ಮಧ್ಯದಲ್ಲಿರುತ್ತೆ ಸೊ ಇಲ್ಲಿಂದ ಇಂದೂಪುರ್ ಎಷ್ಟು ಕಿಲೋಮೀಟ್ರ್ ಇದೆಯೋ ಕದ್ರಿ ಕೂಡ ಅಷ್ಟೇ ಕಿಲೋಮೀಟ್ರ್ ಇದೆ ಅದೊಂಥರ ಸೆಂಟ್ರ್ ಪಾಯಿಂಟ್ ಕದ್ರಿ ಮತ್ತು ಇಂದೂಪುರಾಗೆ ಮುಂದೆ ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣ್ತಿರ್ಬೋದು ಬೆಟ್ಟನ ಫುಲ್ ಮೋಡಗಳು ಮುಚ್ಚಿಬಿಟ್ಟಿದೆ ದೆನ್ ಈ ರೋಡ್ ನೋಡಿ ಇಳಿಯೋದು ಹತ್ತೋ ಥರ ಐತೆ ಓ ಆಗ ನೀನು ಹಿಂಗೆ ಅಡ್ಡ ಬಂದ್ರೆ ಹೆಂಗೆ ಹೇಳು ಇರಂಗೆ ಒಂದೇ ಒಂದು ಸೆಕೆಂಡ್
ನಾವು ಕದರಿಗೆ ರೀಚ್ ಆದ್ವಿ. ಊರು ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ಟೆಂಪಲ್ ಸಿಗುತ್ತೆ. ನೀವು ಬೆಂಗಳೂರಿಂದ ಬಂದರೂ ಅಷ್ಟೇ, ನಮ್ಮೂರಿಂದ ಬಂದರೂ ಅಷ್ಟೇ, ಇದೇ ರೋಡಲ್ಲೇ ಬರಬೇಕು. ಊರು ಸ್ಟಾರ್ಟಿಂಗ್ ಆಗ್ತಿದ್ದಂಗೆ ನಿಮಗೆ ಟೆಂಪಲ್ ಸಿಗುತ್ತೆ, ನೋಡಿಸ್ತೇನೆ. ಓ, ಕೆ ಎಸ್ ಆರ್ ಟಿ ಸಿ ಬಸ್ ಬ್ಯಾಂಗ್ಳೂರು, ಬ್ಯಾಂಗ್ಳೂರು ಅಂತಿದ್ದಂಗೆ ಬ್ಯಾಂಗ್ಳೂರು ಬಸ್ ಕಾಣಿಸ್ತು ನೋಡಿ. ಗೋಪುರ ಇದು ಹಿಂದಿನ ಬಾಗಿಲು ಗೋಪುರ, ನಾಲ್ಕು ಗೋಪುರ ಬರುತ್ತೆ, ನಾಲ್ಕು ಸೈಡು ಸ್ಕ್ವೇರ್ ಆಗಿದೆ ಟೆಂಪಲ್ಲು, ನಾಲ್ಕು ಕಡೆನೂ ಗೋಪುರ ಬರುತ್ತೆ. ಈಗ ಕ್ಲೋಸ್ ಮಾಡಿದ್ದಾರೆ ಬ್ಯಾಕ್ ಗೇಟು. ಪಾರ್ಕಿಂಗ್ ಎಲ್ಲಿರುತ್ತೆ ನೋಡಬೇಕು. ನೀವಿಲ್ಲಿ ನೋಡ್ತಿರೋದು ದೇವಸ್ಥಾನದ ಮುಂಭಾಗದ ದಾರಿ, ಇದೇ ನಿಮಗೆ ಮೇಯ್ನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ. ನಾಲ್ಕು ಕಡೆಯಿಂದ ನಾಲ್ಕು ರೋಡಲ್ಲಿ ಬರ್ಬೋದು, ಬಟ್ ಈ ರೋಡ್ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ, ಹಿಂಗೆ ಬರೋದಕ್ಕೆ ಟ್ರೈ ಮಾಡಿ. ನೀವಲ್ಲಿ ನೋಡ್ತಿರೋದು ರಾಜಗೋಪುರ, ಅಂದರೆ ಮುಂಭಾಗದ ಗೋಪುರ. ಇದೇ ಥರ ನಿಮಗೆ ನಾಲ್ಕು ಕಡೆ ನಾಲ್ಕು ಗೋಪುರಗಳು ನೋಡಲಿಕ್ಕೆ ಸಿಗುತ್ತೆ. ಪ್ರಥಮಂ ವೆಂಕಟಾಚಲಂ ದ್ವಿತೀಯಂ ನಾರಸಿಂಹಂ ಅನ್ನೋ ಥರ ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ಎಷ್ಟು ಫೇಮಸ್ಸು, ಕದ್ರಿಯ ಲಕ್ಷ್ಮೀ ನರಸಿಂಹ ಸ್ವಾಮಿ ಕೂಡ ಅಷ್ಟೇ ಫೇಮಸ್. ಇದು ಕೂಡ ಒಂದು ವಿಶೇಷವಾದ ಟೆಂಪಲ್ಲು. ಇಲ್ಲಿ ನಿಮಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ, ಲಕ್ಷ್ಮೀ ಸಮೇತ, ಪ್ರಹ್ಲಾದ ಸಮೇತ ನಿಮಗೆ ನೋಡಲಿಕ್ಕೆ ಕಂಡುಬರುತ್ತೆ. ಮತ್ತು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ಲಕ್ಷ್ಮೀ ನರಸಿಂಹ ಸ್ವಾಮಿಯು ಹಿರಣ್ಯಕಶಿಪುವಿನ ಸಾಯಿಸಿ ಅದೇ ಕೋಪದಲ್ಲಿದ್ದಾಗ ಇಲ್ಲಿರ್ತಕ್ಕಂಥ ಋಷಿಮುನಿಗಳು, ಈ ಪ್ರದೇಶದಲ್ಲಿರ್ತಕ್ಕಂಥ ಋಷಿಮುನಿಗಳು, ದೇವತೆಗಳು ಎಲ್ಲ ಸೇರಿ ಲಕ್ಷ್ಮೀ ನರಸಿಂಹ ಸ್ವಾಮಿನ ಸಮಾಧಾನ ಮಾಡಿ ಇಲ್ಲಿ ನೆಲೆ ನಿಲ್ಲೋ ಹಾಗೆ ಮಾಡಿದ್ದಾರೆ ಅನ್ನೋ ಇತಿಹಾಸ ಇದೆ. ಆ್ಯಂಡ್ ಲಕ್ಷ್ಮೀ ನರಸಿಂಹ ಸ್ವಾಮಿನ ಕಾಟಮರಾಯುಡು ಅಂತ ಕರೀತಾರೆ. ಕಾಟಮ ಅಂತಂದರೆ ಅಡವಿ, ರಾಯುಡು ಅಂತಂದರೆ ಅಧಿಪತಿ, ಅಂದರೆ ಕಾಡಿನ ಅಧಿಪತಿ ಅಂತ ಸಹ ಕರೀತಾರೆ. ದರ್ಶನ ಮಾಡಬೇಕು ಅಂತ ದರ್ಶನ ಮುಗೀತು, ಆರಾಮಾಗಿ ದರ್ಶನ ಅಂತೂ ಮುಗೀತು. ಇರೋದರಲ್ಲಿ ಸೇಫ್ಟಿ ಮೆಜರ್ಸ್ ಅಂತಂದರೆ ಏನಂತಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಂದು ಮೈಂಟೈನ್ ಮಾಡ್ಕೊಂಡು ನೀವು ಆರಾಮಾಗಿ ದರ್ಶನ ಮಾಡ್ಬೋದು. ಎಲ್ಲರಿಗೂ ಅಲೋ ಇದೆ, ಆರಾಮಾಗಿ ಬಿಡ್ತಿದ್ದಾರೆ, ಪ್ರಾಬ್ಲಮ್ ಏನಿಲ್ಲ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದೇ ಮೈನ್ ದೇವಸ್ಥಾನ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಆ್ಯಂಡ್ ದೆನ್ ಆ ಕಡೆ ಅಲ್ಲಿ ನೋಡ್ಬೋದು, ಅಲ್ಲಿ ನಿಮಗೆ ಈ ಅರ್ಚನೆ ಟಿಕೆಟ್ಸ್ ಅಥವಾ ದರ್ಶನಕ್ಕೆ ಬೇಗ ದರ್ಶನ ಮಾಡಬೇಕು ಅಂತಂದರೆ 100 ರುಪೀಸ್ಗೆ ಒಬ್ಬರಿಗೆ 100 ರುಪೀಸು. ಸೊ ಅದು ಡೈರೆಕ್ಟಾಗಿ ದರ್ಶನ ಆಗುತ್ತೆ. ಸೊ ಈ ಥರ ಎಲ್ಲ ಫೆಸಿಲಿಟೀಸ್ ಇದೆ, ನೀವು ಬೇಗ ಮುಗಿಸ್ಕೊಂಡು ಹೋಗ್ಬೇಕು ಅಂತಂದರೆ ಈ ಥರ ಫೆಸಿಲಿಟಿ ಎಲ್ಲ ಇದೆ. ಫೆಬ್ರವರಿ ಅಥವಾ ಮಾರ್ಚ್ ಮಂತಲ್ಲಿ ಹೋಳಿ ಹಬ್ಬ ಅಂತ ನಿಮಗೆ ಕ್ಯಾಲೆಂಡ್ರಲ್ಲಿ ಸಿಗುತ್ತಲ್ಲ, ಆ ಟೈಮಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ತುಂಬಾ ದೊಡ್ಡ ಜಾತ್ರೆ ನಡೆಯುತ್ತೆ, ಸಿಕ್ಕಾಪಟ್ಟೆ ದೊಡ್ಡದು. ಈ ಕಡೆ ಸುತ್ತಮುತ್ತ ಇರೋ ಜನ, ನಮ್ಮ ಕರ್ನಾಟಕದವರು, ಆಂಧ್ರದವರು ಎಲ್ಲರೂ ಬರ್ತಾರೆ ಜಾತ್ರೆ ಟೈಮಲ್ಲಿ. ಬಂತು ಈ ಜಾಗ ಏನಿದೆ ಇಲ್ಲೆಲ್ಲ ನಿಮಗೆ ಹೆಜ್ಜೆ ಇಡೋ ಕೂಡ ಐ ಮೀನ್ ಜಾಗ ಸಿಗಲ್ಲ, ಅಷ್ಟು ಜನ ಇರ್ತಾರೆ. ಅಲ್ವಾಗ ಏನಿಲ್ಲ, ಅಲ್ಲಿ ಮುಂದೆ ಬಂದು ಗೋಪುರಕ್ಕೆ ನಮಸ್ಕಾರ ಹಾಕ್ಕೊಂಡು ಹೋಗ್ಬೇಕಷ್ಟೇ. ನೀವು ದೇವ್ರ ನೋಡ್ಬೇಕು, ನೋಡ್ತೀನಿ, ದರ್ಶನ ಮಾಡ್ತೀನಿ ಅಂತಂದರೆ ಅದಂತೂ ಆಗದೇ ಇಲ್ಲ. ಇಲ್ಲಿ ನೀವು ಹಿಂದೆ ನೋಡ್ತಿರ್ಬೋದು, ಇದೆಲ್ಲ ರೂಮ್ಸು ನೋಡಿ, ಅಲ್ಲಿವರೆಗೂ ಇದೆ ಮತ್ತು ಆ ಕಡೆನೂ ಇದೆ. ಸೊ ಟೆಂಪಲ್ ಪ್ರಿಮೆಸಿಸಲ್ಲೇ, ಟೆಂಪಲ್ ಇರೋ ಜಾಗದಲ್ಲೇ ನಿಮಗೆ ರೂಮ್ಸ್ ಸಿಗುತ್ತೆ. ನೀವು ಆರಾಮಾಗಿ ಮಧ್ಯಾಹ್ನ 3 ಗಂಟೆಯಿಂದ ಏನೋ ಓಪನ್ ಇರುತ್ತೆ, ನೀವು ಬೇಗ ಬಂದರೆ ನಿಮ್ಗೆ ಇಲ್ಲೇ ರೂಮ್ ಸಿಗುತ್ತೆ, ನೀವು ಒಂದಿನ ಸ್ಟೇ ಆಗೋದಾದರೆ. ಬಟ್ ನೋಡ್ಕೊಳ್ಳಿ, ಈಗ ಕರೋನಾ ಟೈಮಲ್ಲಿ ಏನು ರೂಲ್ಸ್ ಮಾಡಿದಾರೋ ಗೊತ್ತಿಲ್ಲ, ಮೊದಲೇ ಬುಕ್ ಮಾಡ್ಕೋಬೇಕೇನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಆದರೆ ಕೇಳಿ ಹೇಳ್ತೀನಿ. ಇಲ್ಲೊಬ್ರನ್ನ ವಿಚಾರಿಸ್ದಂಗೆ, ಇಲ್ಲಿರೋ ಗಾರ್ಡನ್ ವಿಚಾರಿಸ್ದಂಗೆ ಆರಾಮಾಗಿ ಸಿಗುತ್ತಂತೆ. ಆನ್ಲೈನ್ ಬುಕ್ಕಿಂಗ್ ಏನಿಲ್ಲ, ಆರಾಮಾಗಿ ಬಂದು ನೀವು ಒಂದಿನ ಉಳ್ಕೋಬೋದು. ದರ್ಶನ ಮುಗೀತು, ಪ್ರಸಾದ ತೊಗೊಂಡ್ವಿ, ಈಗ ಇಲ್ಲಿಂದ ಹೊರಡೋ ಸಮಯ. ಹೋಗ್ತಾ ಎಲ್ಲಾದರೂ ಊಟ ಮಾಡ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗ್ತಿರ್ಬೇಕಾದ್ರೆ
ಇಲ್ಲೇ ಒಂದು ಹತ್ರ ಕೂತು ಊಟ ಮಾಡಿಕೊಂಡು ಇಲ್ಲಿ ಒಂಥರ ಫುಲ್ ಗ್ರೀನ್ರಿ ಖಾಲಿ ಪ್ಲೇಸು ಕುತ್ಕೊಂಡು ಊಟ ಮಾಡಿದ್ವಿ. ಹಂಗೆ ನಮ್ಮಮ್ಮ ನಮ್ಮ ಅತ್ತೆ ಅವರೆಲ್ಲ ಇಲ್ಲಿ ನೋಡ್ತಾ ಹೊಲದಲ್ಲಿ ಸೊಪ್ಪಿದೆ ಅಂತ ಸೊಪ್ಪು ಕಿತ್ಕಂತಿದ್ದಾರೆ. ಎಷ್ಟು ಚೆನ್ನಾಗಿದೆ ಹೊಲ, ಹೊಲ ಅಲ್ಲ ಐ ಮೀನ್ ಬಯಲು, ಬಟ್ ಸಮಾನವಾಗೈತೆ. ಹುಲ್ಲು ಬೆಳ್ಕೊಂಡಿದೆ ಚಿಕ್ಕ ಚಿಕ್ಕದಾಗಿ ನೋಡಲ್ಲಿ, ಸೊಪ್ಪು ಕಿತ್ಕೋತಿದ್ದಾರೆ ಮತ್ತೆ ನಮ್ಮಮ್ಮ ಸೊಪ್ಪು ಕಿತ್ಕೊತಿದ್ದಾರೆ. ನೋಡಿ ಅಲ್ಲೊಂದು ಕಾರ್ ನಿಂತಿದೆಯಲ್ಲ, ಅದು ರೋಡು. ಏನು ಸೂಪರ್ ಆಗಿದೆ, ಮಳೆ ಬಂದು ನೀಟಾಗಿದೆ, ಕ್ಲೈಮೇಟ್ ಬೇರೆ, ಬಿಸಿಲಿಲ್ಲ, ಮೋಡ 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 ಅಲ್ಲಲ್ಲ, ಅವಾಗೋ ಇವಾಗೋ ಒಂದು ಅಲ್ಲಲ್ಲಲ್ಲಲ್ಲಿ ಒಂದನಿ ಬೀಳ್ತಿದೆ. ಚೆನ್ನಾಗಿದೆ, ತಣ್ಣಗ ಸೂಪರಾಗಿದೆ. ಇಂಥ ಪ್ಲೇಸಲ್ಲಿ ಎಷ್ಟೊತ್ತಿದ್ರೂ ಚೆನ್ನಾಗನ್ಸುತ್ತೆ. ನೋಡ್ತಿದ್ದೀರಲ್ಲ ಸೂಪರಾಗಿದೆ. ಈ ಕಡೆ ಈ ಒನ್ ಡೇ ಟ್ರಿಪ್ ಎಲ್ಲ ನೀವು ಬಂದಾಗ ಏನಾದರೂ ಮಾಡ್ಕೊಂಡು ಬಂದು ಈ ಥರ ಎಲ್ಲಾದರೂ ನಿಲ್ಲಿಸಿ ಇಂಥ ಪ್ಲೇಸಲ್ಲಿ ಆರಾಮಾಗಿ ತಿನ್ಕೊಂಡ್ರೆ, ಊಟ ಮಾಡಿಕೊಂಡು ಹೋದರೆ ಚೆನ್ನಾಗನ್ಸುತ್ತೆ. ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ತಿಮ್ಮಮ್ಮ ಮರಿಮಾನು ಅನ್ನೋ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಶಾರ್ಟೇಜಿಂದ ಹೋಗೋಕ್ಕಾಗಲಿಲ್ಲ. ನಿಮ್ಮನ್ನು ಮತ್ತೆ ಅಲ್ಲಿಗೆ ತಪ್ಪದೆ ಕರ್ಕೊಂಡು ಹೋಗ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವು ನನ್ನ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ನನ್ನ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಮತ್ತೊಂದು ಪ್ಲೇಸ್ಗೆ ಹೋಗ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.